ಕೊನೆಯದಾಗಿ ದರ್ಶನ್ ಅವರ ವಿಚಾರ ಬೇಲ್ ಮತ್ತೆ ಅದೊಂದು ಲಾಸ್ಟ್ ಕ್ವಶನ್ ಮುಗಿಸ್ಬಿಡ್ತೀನಿ. ಸಾಕಷ್ಟು ಜನ ಫ್ಯಾನ್ಸು ಬೇಲ್ ಸಿಗುತ್ತೆ ಬರ್ತಾರೆ ಬರ್ತಾರೆ ಅಂತ ಸಾಕಷ್ಟು ಕಾಯ್ಕೊಂಡಿದ್ದಾರೆ. ಇನ್ನೇನು ಕೆಳ ನ್ಯಾಯಾಲಯಗಳು ಬೇಲ್ ಆಗುವಂಥ ಸಮಯದಲ್ಲಿ ಮತ್ತೆ ಮುಂದಕ್ಕೆ ಹೋಗುತ್ತೆ, ಮುಂದಿನ ದಿನಗಳು ಹೋಗುತ್ತೆ ಅಂತ. ಇವಾಗ ಏನು ಮಾಡ್ಬೋದು ಸರ್ ದರ್ಶನ್, ಯಾವ ರೀತಿ ಅವ್ರ ಸ್ಟ್ರಾಟಜಿ ಹೆಂಗಿರುತ್ತೆ, ಏನು ಪ್ಲಾನ್ಸ್ ಇರುತ್ತೆ ಆಚೆ ಕಡೆ ಬರಬೇಕು ಅಂದರೆ? ನಮ್ಮ ಟೀಮ್ ಕೈಗೆ ದರ್ಶನ್ ಕೇಸ್ ಕೊಟ್ಟರೆ ಬೇಲ್ ಮಾಡಿಸಿ ಕರ್ಕೊಂಬಂದು ಮನೆ ಹತ್ರ ವಿಜಯಲಕ್ಷ್ಮಿ ಹತ್ರ ಬಿಡ್ತೀವಿ ಸರ್. ಬೇರೆ ಇನ್ನೇನು ಬೇರೆ ಇನ್ನು ಆ ಲಾಯರ್ ಏನು ಮಾಡ್ತಾರೋ ನಂಗೆ ಹೆಂಗೆ ಗೊತ್ತು ಸರ್. ನಮ್ಮ ಟೀಮ್ ಇದ್ದೀವಿ, ನಮ್ಮ ಕೈಗೆ ಕೇಸ್ ಕೊಟ್ಟರೆ ಮನೆಗೆ ಕರ್ಕೊಂಬಂದು ಆರ್ತಿ ಎತ್ತಿಸ್ತೀವಿ, ಇದು ನಮ್ಮ ಗ್ಯಾರಂಟಿ. ಕೊಟ್ಟಿಲ್ಲ ನಾನು ಏನು ಮಾಡಲಿ ಅಂತ ನನಗೆ ಕೇಳಿದ್ರೆ ನಾನು ಹೇಳೋಕ್ಕಾಗುತ್ತೆ ಸರ್. ಯಾಕಂದ್ರೆ ನಾಗೇಶ್ವರ ಸರ್ ವಾದ ಮಾಡ್ತಿಲ್ಲ ಅಂತ ಅವ್ರ ವಾದದ ಬಗ್ಗೆ ನಂಗೆ ಏನು ಹೇಳ್ತಾರೆ ಸರ್? ಬರೀ ವಾದದಿಂದ ಬರಂಗಿದ್ದರೆ ಪ್ರಜ್ವಲ್ ರೇವಣ್ಣ ಆಚೆಗೆ ಬರಬೇಕಾಗಿತ್ತು. ಅದೇ ಅವ್ರ ಕೇಸೂ ಸಿ ವಿ ನಾಗೇಶ್ ಹ್ಯಾಂಡ್ಲ್ ಮಾಡ್ತಾರದು. ಇಲ್ಲಿ ಬ್ರ್ಯಾಂಡ್ ವರ್ಕೌಟ್ ಆಗಲ್ಲ ಸರ್, ಇದು ಬೇರೆ ಸ್ಟ್ರಾಟಜಿಗಳು ವರ್ಕೌಟ್ ಆಗುತ್ತೆ. ಸಂಬಡಿ ಸೇಸ್ ಏನೋ ಗುಡ್ ಲಾಯರ್ ನೋಸ್ ದ ನಾಲೆಜ್ ಆಫ್ ಲಾ ಆ್ಯಂಡ್ ಬೆಟರ್ ಲಾಯರ್ ನೋಸ್ ಸಂಬಡಿ ಹೂ ಸಿಟ್ಟಿಂಗ್ ದೇರಂತೆ. ಹಂಗಾಗಿ ಏನೇನೋ ಇದೆ ಸರ್ ಅವೆಲ್ಲ. ಈಗ ನೋಡಿ, ನಮ್ಮ ಬಳ್ಳಾರಿ ಕೇಸಲ್ಲಿ ಜಡ್ಜ್ಗೆ ಬರೀ ಮಾಡೋಕೆ ಹೋಗಿದ್ರು, ನಿದರ್ಶನ ಇದೆಯಲ್ವಾ? ಇದೇ ತಾನೇ, ನಾವೇನು ಟೀಕಾ ಪ್ರಹಾರ ಮಾಡ್ತಾ ಇಲ್ಲ. ಸೊ ಆ ಥರ ಇರಬೇಕಾದ್ರೆ ದೇರ್ ಆರ್ ಮೋರ್ ಸ್ಟ್ರಾಟಜಿಸ್ ಟು ಪ್ಲೇ ಇನ್ ದ ಕೋರ್ಟ್ ದ್ಯಾನ್ ಇನ್ ದ ಕೋರ್ಟ್ ಹಾಲ್. ಕೋರ್ಟ್ ಹಾಲ್ಗಿಂತ ಅದು ಬೇರೆ ಬೇರೆ ಸ್ಟ್ರಾಟಜಿಗಳು ಪ್ಲೇ ಮಾಡಬೇಕಾಗತ್ತೆ. ಇಟ್ಸ್ ಒನ್ಸ್ ಅಗೇನ್ ಎ ಪ್ಲೇ. ಆ ಸ್ಟ್ರಾಟಜಿಗೆ ನಮ್ಗೆ ಗೊತ್ತಿದೆ ಸರ್. ಒಬ್ಬ ಮಂತ್ರಿನ ಪಿ ಪಿ ಕಿಟ್ ಹಾಕೊಂಡು ಮಲಸಿದವ್ರು ನಾನು ಸೂರ್ಯ ಮುಕುಂದ್ ರಾಜು. ನಮಗೇನು ಗೊತ್ತಿಲ್ಲ, ನಮಗೆಲ್ಲ ಗೊತ್ತಿದೆ. ಒಂದು ಕೇಸನ್ನು ಬೇರೆ ಕಡೆ ಶಿಫ್ಟ್ ಮಾಡಿಸಿ ಕೋರ್ಟನ್ನೇ ಶಿಫ್ಟ್ ಮಾಡಿದಂಥವ್ರು ನಮ್ಗೆ ಅದ್ರ ಬಗ್ಗೆ ಚೀಫ್ ಜಸ್ಟಿಸ್ ಬಗ್ಗೆ ನಿಜವಾಗ್ಲೂ ಇವತ್ತು ಕೂಡ ನಾವು ಒಂದು ಸಲಾಮ್ ಹೇಳಬೇಕು. ಹಾಗಾಗಿ ಸರ್, ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳಿದೆ. ದರ್ಶನ್ ಕರ್ಕೊಂಬಂದ್ರೆ ಒಳ್ಳೇದು, ಅಲ್ಲೂ ಕೂಡ ಫೇಲಾರ್ ನಮ್ಮ ಕೂಡಿ ಕರ್ಕೊಂಬತ್ತೀವಿ ಸರ್. ನಾವು ನೀವು ಪಕ್ಕ ಕಾನ್ಫಿಡೆಂಟ್ ಆಗಿದ್ದಿರಲ್ಲ ಸರ್ ಕೇಸ್ ನಿಮ್ಮ ಹತ್ರ ಬಂದ ಪಕ್ಕ ಸರ್ ಕೂಡ ಕೇಳಿ ಸರ್, ಕಾಸು ಆಮೇಲೆ ಕೂಡ ಕೇಳಿ, ಕಾಸು ಇಸ್ಕೊಂಡು ಇಸ್ಕೊಂತೀನಿ. ಫ್ರೀ ಆಗಂತೂ ಅವ್ನು ಮಾಡಲ್ಲ, ಒಳ್ಳೆ ಫೀಸ್ ಇಸ್ಕೊಂತೀವಿ, ಒಂದು 25-30 ಕೋಟಿ ಇಸ್ಕೊಂತೀವಿ. ಬಟ್ ಕರ್ಕೊಂಬಂದು ಮಿಮ್ಮಲ್ಲಿ ಇಸ್ಕೊಂಬತ್ತೀವಿ ಸರ್. ನಾವು ಸರ್ ಆಲ್ಮೋಸ್ಟ್ ಸಾಧ್ಯ ಆದರೆ ನೀವು ಮತ್ತೆ ಬಿಗ್ ಬಾಸ್ಗೆ ಹೋಗಿ ಸಾಕಷ್ಟು ಜನ ಫ್ಯಾನ್ಸ್ ಕೂಡ ಕಾಯ್ತಾ ಇದ್ದಾರೆ. ದರ್ಶನ್ ಒಳಗಡೆ ಕರ್ಕೊಂಬಂದ್ರೆ ಹೋಗ್ತೀನಿ ನಾವು, ಹೊರಗಡೆ ಕರ್ಕೊಂಬಂದು ಬರಲಿ, ಕರ್ಕೊಂಬರ್ಬೇಡ್ವಾ? ಆಮೇಲೆ ಬೈಕ್ ಅಂತ ನೋಡ, ಸುಮ್ಮನೆ ಡೈಲಾಗ್ ಓಡಾಬಿಟ ಅಂತ. ಹಂಗಾಗಿ ಕೇಸ್ ನೀವು ಇನಿಷಿಯೇಟ್ ತಗೋಬೋದಲ್ಲ ಸರ್, ಅವ್ರದ್ದು ಫ್ಯಾಮಿಲಿ ಹತ್ರ ಮಾತಾಡಿ, ವಿಜಯಲಕ್ಷ್ಮಿ ಮೇಡಮ್ ಹತ್ರ ಮಾತಾಡಲಿ ಸರ್. ನಾವು ಕ್ಲೈಂಟ್ಗಳ ಹತ್ರ ಯಾರು ಕೇಸ್ ಕಳ್ಕೊಂಡು ಹೋಗಲ್ಲ ಸರ್. ನಾವು ಹೈ ಪ್ರೊಫೈಲ್ ಕೇಸ್, ದರ್ಶನ್ ಕೇಸ್ ಆಗಿರೋದ್ರಿಂದ ನೀವು ಅಷ್ಟು ಕಾನ್ಫಿಡೆಂಟ್ ಆಗಿ ಬರೀದಿರ. ಪ್ರೈಮ್ ಮಿನಿಸ್ಟರ್ ಮೋದಿ ಕೇಸ್ ಆಗಲಿ ನಾನು ಕೇಳಕ್ಕೆ ಹೋಗಲ್ಲ, ಬೇಕು ಅವ್ನು ಬಂದು ಕೊಡಬೇಕಷ್ಟೇ. ಇಲ್ಲಿ ವಕೀಲರದ್ದು ಅದೊಂದು ಸ್ಟ್ಯಾಂಡರ್ಡ್ಸು, ನಾವು ಯಾವತ್ತೂ ಭಿಕ್ಷೆ ಬೇಡಲ್ಲ, ನಮ್ಗೆ ಆ ವೃತ್ತಿನೆಲ್ಲ ಗೌರವ ಇದೆ. ಹಂಗಾಗಿ ಬೇಕು ಅಂದ್ರೆ ಬಂದ್ರೆ ನಾವು ಹ್ಯಾಂಡ್ಲ್ ಮಾಡ್ತೀವಿ ಸರ್. ಇಲ್ಲ ಸಿ ವಿ ನಾಗೇಶ್ವರ್ ಕರ್ಕೊಂಬರಕ್ಕೆ ಕರ್ಕೊಂಬಲ್ಲಿ ಸರ್. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಎಷ್ಟೊತ್ತು ಟಿ ವಿ ಜೊತೆ ಸಾಕಷ್ಟು ಮಾತಾಡಿದ್ರಿ, ಎಲ್ಲ ಕ್ರೇಜಿ ಕ್ವಶನ್ ಸೆನ್ಸರ್ ಮಾಡ್ಕೊಬಿಡಿ, ಎಲ್ಲ ಹಂಗೆ ಏನು ಸೆನ್ಸರ್ ಆಗಲ್ಲ ಸರ್. ಜಗ್ಗಿಯವ್ರು ಇದ್ದಾಗ ಸೆನ್ಸರ್ ಮಾತೇ ಇಲ್ಲ, ಎಲ್ಲವೂ ಹಂಗೆ ಪ್ಲೇ ಆಗುತ್ತೆ. ನಾವು ಟಿ ವಿ ಎಲ್ಲ ತಮಾಷೆ ಕೇಳಿದೆ, ರಮಾಕಾಂತ್ ತುಂಬಾ ಫ್ರೆಂಡು, ಇಲ್ಲಿ ಒಳ್ಳೆ ಎನ್ವೈರ್ಮೆಂಟ್ ಇದೆ, ಎಲ್ಲ ಫ್ರೆಂಡ್ಲಿ ಎನ್ವೈರ್ಮೆಂಟ್ ಇದೆ. ಸುಮ್ಮನೆ ಹಂಗೆ ಅಂತ ಇದ್ದೀನಿ, ಚೆಕ್ ಅಲ್ಲೇ ಇದ್ದಾರೆ. ಏನೋ ರಮಾಕಾಂತ್ ಅವರು ತುಂಬ ಥ್ಯಾಂಕ್ಸ್. ಆಲ್ ದ ಬೆಸ್ಟ್, ಮತ್ತೆ ಸಾಧ್ಯವಾದರೆ ಮತ್ತೆ ಬಿಗ್ ಬಾಸ್ಗೆ ಹೋಗಿ ಸಾಧ್ಯವಾದರೆ ದರ್ಶನ್ ಕೇಸನ್ನು ತಗೊಳ್ಳೋಕೆ ಟ್ರೈ ಮಾಡಿ ಅಥವಾ ಅದಾಗಿ ಬರಲಿ. ಆಲ್ ದ ಬೆಸ್ಟ್ ಸರ್, ಟಿ ವಿ 5 ಕಡೆಯಿಂದ ತಮಗೆ ಆತ್ಮೀಯ ಒಳ್ಳೇದಾಗಲಿ ಸರ್ ನಿಮಗೆ. ಎಸ್, ಇದು ಬಿಗ್ ಬಾಸ್ ಜಗ್ಗಿಯವರ ಮಾತು. ಕ್ಯಾಮ್ರಾ ಪರ್ಸನ್ ವೇಣಿರುತ್ತೆ ರಮೇಶ್, ಟಿ ವಿ 5 ನ್ಯೂಸ್, ಬೆಂಗಳೂರು.